ಆಕ್ಸಿಜನ್ ಸಿಗೋದಿಲ್ಲ, ರೆಮ್ಡೆಸಿವಿರ್ ಸಿಗೋದಿಲ್ಲ, ಬ್ಲ್ಯಾಕ್ ಫಂಗಸ್ಗೆ ಔಷಧಿ ಸಿಗ್ತಾ ಇಲ್ಲ, ಬಡವರಿಗೆ ಹೊಟ್ಟೆಗೆ ಊಟ ಇಲ್ಲ. ಎರಡು ತಿಂಗಳಿಂದ ರೈತರಾಗಲಿ, ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ, ಬೀದಿ ಬದಿ ವ್ಯಾಪಾರಸ್ಥರಾಗಲಿ, ಅನೇಕ ಕೋಟ್ಯಾಂತರ ಜನ ಉದ್ಯೋಗ ಕಳ್ಕೊಂಡು ಹೊಟ್ಟೆಗೆ ಊಟ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಜೊತೆಗೆ ಕೈಜೋಡಿಸಿ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಆಡಳಿತ ಪಕ್ಷದ ಜೊತೆಗೆ ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ ಸಹ. ಆಡಳಿತ ಪಕ್ಷದ ಒಳಗೆ ಇರೋರು ಒಂದು ಕಡೆ ಜನ ಸಾವು ನೋವು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಜನಗಳ ಪ್ರಾಣ ಉಳಿಸೋದನ್ನು ಬಿಟ್ಟು ಅಧಿಕಾರಕ್ಕಾಗಿ ಕಂಚಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು, ತಾನು ಆಗಬೇಕು ಅಂತೇಳಿ ಒಬ್ಬರ ಕಾಲು ಎಳೆಯುವ ಕೆಲಸವನ್ನು ಮತ್ತೊಬ್ಬರು ಮಾಡಿಕೊಂಡು, ನಾಳೆ ನನ್ನ ಮಂತ್ರಿ ಪದವಿ ಉಳಿಸ್ಕೋಬೇಕು ಅಂತ ಒಬ್ಬರು, ಇನ್ನೊಬ್ಬರು ನಾನು ಮಂತ್ರಿ ಆಗಬೇಕು ಅಂತೇಳಿ ರಾಜ್ಯದ ಜನಗಳ ಸಾವು ನೋವುಗಳನ್ನು ಮರೆತು ಕೇವಲ ಅಧಿಕಾರ ಕಚ್ಚಾಟದಲ್ಲಿ ನಿರತರಾಗಿದ್ದಾರೆ. ಒಂದು ದಿನ ಒಂದು ಹೇಳಿಕೆ, ಇನ್ನೊಂದು ದಿನ ಇವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತೀವಿ ಅಂತ ನಾಟಕ, ಮಾರನೇ ದಿನ ಎಲ್ಲರೂ ಸೇರೋದು ಇಲ್ಲ ತಾವು ರಾಜೀನಾಮೆ ಕೊಡಬಾರ್ದು ಅಂತ ನಾಟಕ, ನಮ್ಮಲ್ಲಿ ಪರ್ಯಾಯ ನಾಯಕತ್ವ ಇಲ್ಲ ಅಂತ ಹೇಳೋದು. ಹೀಗೆ ಜನಗಳ ಪ್ರಾಣ ಉಳಿಸೋದನ್ನು ಬಿಟ್ಟು ಜನ ಸಾಯ್ತಾ ಇದ್ರೂ ಸಹ ಅಧಿಕಾರದ ಕಚ್ಚಾಟದಲ್ಲಿ ಮುಳುಗಿ ಹೋಗಿದ್ದಾರೆ ಬಿಜೆಪಿಯವರು. ಇದು ರಾಜ್ಯದ ದುರಂತ. ಯಾರ್ಯಾರು ಇವತ್ತು ಸಾಯ್ತಾ ಇದ್ದಾರೆ ಜನ, ಆ ಜನಗಳ ಸಾವಿಗೆ ಈ ಅಧಿಕಾರದ ಕಚ್ಚಾಟದಲ್ಲಿ ಮುಳುಗಿ ಹೋಗಿರುವ ಬಿಜೆಪಿಯ ದುರಂತ ಆಡಳಿತವೇ ಆ ಸಾವುಗಳಿಗೆ ಕಾರಣ. ಇವು ಸ್ವಾಭಾವಿಕ ಸಾವುಗಳಲ್ಲ, ಸರ್ಕಾರದ ಪ್ರಾಯೋಜಿತ ಸಾವುಗಳು. ಈ ಪಾಪದ ಫಲ ಖಂಡಿತವಾಗಿ ಬಿಜೆಪಿಯವರಿಗೆ ತಟ್ಟುತ್ತೆ. ಜನ ಉಸಿರು ಬಿಡ್ತಾ ಇದ್ರೆ ಆಗಲೂ ಸಹ ಇವರಿಗೆ ಸಾಯ್ತಾ ಇರೋ ಜನಗಳ ಬಗ್ಗೆ ಕನಿಕರ ಇಲ್ಲ. ಅಧಿಕಾರಕ್ಕಾಗಿ ಹಣಕ್ಕಾಗಿ ಲೂಟಿ ಓಡ್ಕೊಂಡು ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂತಹ ದುರ್ಗತಿ ಮತ್ತು ಇಂತಹ ಕೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನಾವು ಯಾರೂ ಸಹ ಕಂಡಿಲ್ಲ. ಇದಕ್ಕೆ ವಿಮೋಚನೆ ಸಿಗಬೇಕು ಅಂದರೆ ಮುಂದಿನ ದಿನ ಜನ ಜಾಗೃತರಾಗಬೇಕು. ಕೇವಲ ಅಧಿಕಾರಕ್ಕಾಗಿ ಹಣಕ್ಕಾಗಿ ಇರುವಂಥ ಈ ಬಿಜೆಪಿಯನ್ನು ರಾಜ್ಯದಿಂದ ಹೊಡೆದು ಓಡಿಸುವಂಥ ಕೆಲಸ ಜನ ಮಾಡಬೇಕು. ಅದನ್ನು ಜನ ನೋಡ್ತಾ ಇದ್ದಾರೆ, ಈ ಕೆಲಸ ಮಾಡ್ತಾರೆ ಅಂತ ನಾನು ತಿಳಿದಿದ್ದೇನೆ.